ಪರೋರೆ ನಿಮ್ಮ ಎದೆಯಾಳದಲ್ಲಿರೋ ನೂರೊಂದು ನೆನಪು ಏನು ಅಂತ ತಿಳ್ಕೊಬೋದಾ? ಜಾನಿ ಅವರೆ, ನನ್ನ ಎದೆಯಾಗ ಯಾವ ನೂರೊಂದು ನೆನಪು ಇಲ್ಲ, ಎಂತದ್ದು ಇಲ್ಲ, ಸುಮ್ಮನೆ ಪದ ಬಿಡ್ತಿದ್ದಿ. ಪರೋರೆ, ಹೆಣ್ಮಕ್ಳು ಯಾವ್ದಾದ್ರು ಒಂದು ಹಾಡು ಆಡ್ತಾರೆ ಅಂದ್ರೆ ಆ ಹಾಡ್ಗೂ ಅವ್ರ ಫೀಲಿಂಗ್ಸ್ಗೂ ಏನೋ ಸಂಬಂಧ ಇದೆ ಅಂತ ಅರ್ಥ. ಅದೇನು ಅಂತ ಹೇಳಿ ನನ್ನ ಹತ್ರ ಇನ್ನು ನಾಚಿಕೆ. ಜಾನಿಯವ್ರೆ, ನಿಮ್ಗೆ ಒಂದ್ಕಿಂತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಾನು ಸುಮ್ಮನೆ ಪದ ಬಿಡ್ತಾ ಇದ್ದೆ, ನಿಮ್ಗೆ ಗೊತ್ತಲ್ವಾ ನಾ ಕ್ಯಾಮೆ ಮಾಡೋಕೆ ಸುಮ್ಕೆ ಪದ ಬಿಡ್ಕೊಂಡು ಕ್ಯಾಮೆ ಮಾಡ್ತೀನಿ ಅಂತ. ನಾನೆಲ್ಲ ನನ್ನ ಬಗ್ಗೆ ಹಾಡಾಡ್ತಿದ್ರಿ ಅನ್ಕೊಂಡೆ. ಪರೋರೆ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಸೇಲ್ಸ್ ಗರ್ಲ್ ಆಗೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಪರೋರೆ, ಸೇಲ್ಸ್ ಗರ್ಲ್ ಆಗ್ಬೇಕು ಅಂದ್ರೆ ಕ್ಯೂಟ್ ಆಗಿರ್ಬೇಕು. ನೀವ್ ಇದ್ರೆ ಬಿಡಿ, ಆಮೇಲೆ ಮುತ್ತು ದುರುಸ್ತಂಗೆ ಮಾತಾಡ್ತಾ ಇರ್ಬೇಕು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಳ್ಕೊಡಿ ಜಾನಿ ಅವರೇ. ಪರೋರೆ, ಉದಾಹರಣೆಗೆ ನೀವೀಗ ಸೇಲ್ಸ್ ಗರ್ಲ್, ನಾನು ಕಸ್ಟಮರ್, ನಿಮ್ಮ ಹೃದಯನ ನನಗೆ ಸೇಲ್ ಮಾಡ್ತಿದ್ರಾ? ಹೇಗ್ ಸೇಲ್ ಮಾಡ್ತೀರಾ ಹೇಳಿ ನೋಡೋಣ. ಜಾನಿಯವರೇ, ನನಗೇನ್ ತಲೆ ಕೆಟ್ಟೋಗಿದ್ದ ನನ್ನ ಹೃದಯ ಮಾರಕ್ಕೆ? ಪರೋರೇ, ನಿಜವಾಗ್ಲೂ ನಿಮ್ ಹೃದಯ ಮಾರಿ ಅಂತ ಹೇಳಿಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಂಗ ಅದೆಲ್ಲ ಮಾರಕ್ ಬರಕಿಲ್ಲ, ಬೇಕಾದ್ರೆ ಸೌಟ್ ಮಾಡ್ತೀನಿ. ಹೃದಯ ಕೊಡಿ ಅಂದ್ರೆ ಸೌಟ್ ಕೊಡ್ತೀನಿ ಅಂತ. ಯಾನದ್ರಿ? ಪರೋರೇ, ಸೌಟ್ ಅನ್ನ ಹೇಗ್ ಮಾಡ್ತೀರಾ ತೋರಿಸಿ ನೋಡೋಣ. ಜಾನಿಯಣ್ಣ, ಜಾನಿಯಣ್ಣ, ಈ ಸೌಟ್ ತಗಳಿ. ಪರೋರೇ, ಸಾಕು, ನೀವು ತುಂಬಾ ಚೆನ್ನಾಗಿ ಸೌಟ್ ಮಾಡ್ತೀರಾ, ಆದ್ರೆ ಕಸ್ಟಮರ್ಗಳನ್ನ ಅಣ್ಣ ತಮ್ಮ ಅಂದ್ರೆ ಅವ್ರು ತಿರುಗು ನೋಡಲ್ಲ. ಪ್ರೀತಿಯಿಂದ ಡಾರ್ಲಿಂಗ್ ಅನ್ಬೇಕು. ಅಲ್ಲ ಪರೋರೆ, ಪರೋರೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮಧು, ಅಲ್ಲ ಮಧು, ಮಧು, ನಿನ್ ಮಾತು ಕೇಳಮ್ಮ. ಏನ್ ನಿಮ್ ಮಾತು ಕೇಳೋದು? ಗೌಡ್ರು ಪಟಾಪಟ್ಟಿ ಚಟ್ಟಿ ಬಂದಿನ ಅಂಗಡಿಗೆ ಮಾಡ್ಲ ಆಗಷ್ಟು ನನ್ ಜೀವನ ಕೆಟ್ಟೋಗಿಲ್ಲ, ಅದ್ ಸಾಧ್ಯನೂ ಇಲ್ಲ. ಮಧು, ನಿಜ ಹೇಳ್ಬೇಕು ಅಂದ್ರೆ ಈಗ ನಮಗ್ ಬಂದಿರೋದು ಕಷ್ಟ ಜೀವನ ನಿಮ್ಮ, ಅದಕ್ಕೆ ನಾನು ಇಷ್ಟು ಫೋರ್ಸ್ ಪಡ್ತದ್ದು, ಪ್ಲೀಸ್ ಒಪ್ಕೊಂಡು. ನೀವೇ ಮಾಡಲ್ ಆಗಿ ಜಾನೆ. ನಾನ್ ಆಗೋದಾಗಿದ್ರೆ ಪಟಾಪಟ್ಟಿ ಚಡ್ಡಿ ಹಾಕೊಂಡು ಇಡೀ ಬೆಂಗ್ಳೂರ್ ತುಂಬಾ ಓಡಾಡ್ಬಿಡ್ತಾ ಇದ್ದೆ. ಏನ್ ನಿಮ್ ಮಾತಿನ ಅರ್ಥ? ನಾನ್ ಚಡ್ಡಿ ಹಾಕೊಂಡು ಇಡೀ ಬೆಂಗ್ಳೂರ್ ಸುತ್ತಬೇಕಾ? ಹೇಳಿದ ಹಾಗಲ್ಲ, ಜಸ್ಟ್ ಆಡ್ ಶೂಟ್ ಅಲ್ಲಿ ಆಕ್ಟ್ ಮಾಡು ಅಂತ ಅಷ್ಟೇ. ನೀವೇನೇ ಹೇಳಿದ್ರು ಅಷ್ಟೇ, ನಾನು ಈ ಆಡ್ ಶೂಟ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಅದು ಲಾಭ ಬರುತ್ತೆ ಅಂದ್ರೆ ಯಾವ ಕೆಲಸ ಮಾಡೋದಕ್ಕೂ ರೆಡಿ ಇರ್ಬೇಕು. ನಿನ್ಗೆ ಗೊತ್ತಲ್ವಾ ಟಾಪ್ ಮೋಸ್ಟ್ ಮಾಡೆಲ್ ಗಳೆಲ್ಲ ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ ಅಂತ? ಅವ್ರು ಏನ್ ಬೇಕಿದ್ರು ಮಾಡ್ಲಿ ಜಾನಿ, ಅದ ನಾನ್ ಮಾಡಕ್ ಆಗಲ್ಲ. ನನ್ ಜೊತೆ ಇದ್ದಿದ್ ಮಾಡೆಲ್ಸ್ ಎಂತೆಂತ ಕಂಪನಿಗೆ ಮಾಡೆಲ್ಸ್ ಆಗಿದ್ದಾರೆ, ನನಗೆ ಈ ಆಡ್ ಶೂಟ್ ಮಾಡಿದ್ರೆ ಅವ್ರು ನನ್ನ ಆಡ್ಕೊಳ್ಳಲ್ವಾ? ಮಧು, ಇದು ಜಸ್ಟ್ ಒಬ್ಬ ಕ್ಲೈಂಟ್ ಗೋಸ್ಕರ ಮಾಡ್ತಿರೋ ಆಡ್, ಇದನ್ನ ಬೇರೆ ಯಾರು ನೋಡಲ್ಲ, ಇದರಿಂದ ಅವಮಾನದಕ್ಕಿಂತ ಲಾಭನೇ ಜಾಸ್ತಿ. ನೋಡಿ ಜಾನಿ, ನೀವು ನನ್ನ ಕೇಳ್ದೆ ಈ ಮನೆನ ಶೋರೂಮ್ ಅಂತ ಕೊಟ್ಟಾಗ್ಲೂ ನಾನು ಸುಮ್ಮನಿದ್ದೀನಿ. ಈಗ ಆಡ್ ಶೂಟ್ ಮಾಡು, ಅದ್ ಮಾಡು, ಇದ್ ಮಾಡು ಅಂದ್ರೆ ನಾನು ಸುಮ್ಮನಿರಲ್ಲ. ಮಧು, ಆಡ್ ಶೂಟ್ ಅಲ್ಲಿ ಆಕ್ಟ್ ಮಾಡಿದ್ರೆ ಗೌಡ್ರು ನಿನ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ? 50,000. ಮನೆ ಬಾಡಿಗೆ 10,000, ನಾನು ಅವ್ರ ಜೊತೆ ಸೇಲ್ಸ್ ಮ್ಯಾನ್ ಆಗಿರೋದಕ್ಕೆ 10,000, ಅದು ಇದು ಅಂತ ಒಂದು 30,000 ಹೊಡಿತೀನಿ. ಟೋಟಲ್ 100,000 ಆಯ್ತು. 100,000ದಲ್ಲಿ ನಿನ್ನ ಗ್ರೂಮಿಂಗ್ ಕ್ಲಾಸ್ ಬಾಡಿಗೆ ಕೊಟ್ಟು ಮನೆ ಖರ್ಚೆಲ್ಲ ಕಳೆದು ನಾನು ನೀನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು, ಏನಂತೀಯ? ಓಕೆ ಓಕೆ ಅಂತ ಯಾಕೆ ಅಷ್ಟು ಬೇಜಾರು ಹೇಳ್ತೀಯ? ಸ್ವಲ್ಪ ಖುಷಿಯಾಗಿ ಹೇಳ್ಬಾರ್ದ? ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಡೊಡ್ಡ ಆ
ಇದ್ಯಾವ್ದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾಯಿದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ?